ಎಂಎಸ್ಇಜೆಡ್ ಗೆ ಭೂಮಿ ನೀಡಿದ ಕುಟುಂಬಗಳಿಗೆ ಕಾಯಂ ಉದ್ಯೋಗ ನೀಡಲು ನಿರಾಕರಿಸುವುದನ್ನು ಖಂಡಿಸಿ ಎಸ್ಎಂಎಸ್ಇಜೆಡ್ ಗೇಟ್ ಮುಂಭಾಗ ನಡೆಯುತ್ತಿರುವಂತಹ ಪ್ರತಿಭಟನೆ 59ನೇ ದಿನಕ್ಕೆ ಕಾಲಿಟ್ಟಿದೆ। ಮಾರ್ಚ್ 22 ರಂದು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಗೇಲ್ ಸಂಸ್ಥೆಯ ಅಧಿಕಾರಿಗಳ ಜೊತೆಗೆ ಮಂಗಳೂರಿನಲ್ಲಿ ಮಹತ್ವದ ಸಭೆಯನ್ನು ನಡೆಸಿದ್ದು ಭೂಮಿ ನೀಡಿದ ಕುಟುಂಬಕ್ಕೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳಬೇಕು ಎಂದು ಹೋರಾಟಗಾರರು ಒತ್ತಾಯಿಸಿದ್ದಾರೆ। ಮಂಗಳೂರು ಪ್ರೆಸ್ ಕ್ಲಬ್ ನಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲಾರೆನ್ಸ್ ಡಿಸೋಜಾ ಅವರು 2013-14 ರಲ್ಲಿ ಎಂಎಸ್ಇಜೆಡ್ ಗಾಗಿ 115.3 ಎಕರೆ ಭೂಮಿಯನ್ನು ಸ್ಥಳೀಯರಿಂದ ಸ್ವಾಧೀನಪಡಿಸಲಾಗಿದೆ। ಈ ಭೂಮಿಯನ್ನು ಜೆಬಿಎಫ್ಸಿಎಲ್ ಕಂಪನಿಗೆ ನೀಡಲಾಗಿತ್ತು। ಈ ಕಂಪನಿಯಲ್ಲಿ 76 ಮಂದಿ ಸ್ಥಳೀಯರಿಗೆ R&R ನಿಯಮಗಳ ಪ್ರಕಾರ ಕಾಯಂ ಉದ್ಯೋಗ ನೀಡಲಾಗಿತ್ತು। ಈ ಕಂಪನಿ ದಿವಾಳಿಯಾದ ಕಾರಣ ಕಂಪನಿಯ ಎಲ್ಲಾ ಸ್ವತ್ತುಗಳನ್ನು ಜಿಎಂಪಿಎಲ್ ನವರು ಖರೀದಿಸಿದ್ದಾರೆ। ಆದರೆ ಹಿಂದಿನ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದಂತಹ 76 ಸ್ಥಳೀಯರಿಗೆ R&R ನಿಯಮಗಳ ಪ್ರಕಾರ ಕಾಯಂ ಉದ್ಯೋಗ ನೀಡಲು ಕಳೆದ ಒಂದು ವರ್ಷದಿಂದ ನಿರಾಕರಿಸಲಾಗ್ತಿದೆ ಎಂದು ಆರೋಪಿಸಿದರು। ಉದ್ಯೋಗ ನೀಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಹಲವು ಸುತ್ತಿನ ಸಭೆಯನ್ನು ನಡೆಸಲಾಗಿದೆ। ಗೇಲ್ ಸಂಸ್ಥೆಯ ಜೊತೆಗೂ ಮಾತುಕತೆ ನಡೆಸಲಾಗಿತ್ತು। ಸಾಧ್ಯವಾಗದ ಕಾರಣದಿಂದ ಕಳೆದ 59 ದಿನಗಳಿಂದ ಪ್ರತಿಭಟನೆಯು ನಡೆಯುತ್ತಿದೆ। ಗಡುವು ನೀಡಲಾಗುತ್ತಿದೆಯೇ ವಿನಃ ಉದ್ಯೋಗ ದೊರಕದ ಕುಟುಂಬಗಳು ಕಂಗಾಲಾಗಿದೆ। ಮಾರ್ಚ್ 4 ರಂದು ಗೇಲ್ ಸಂಸ್ಥೆ ತಿಳಿಸಿದ ಪ್ರಕಾರ ಮಾರ್ಚ್ 22 ರಂದು ಮಂಗಳೂರಿನಲ್ಲಿ ಸಭೆ ನಿಗದಿಯಾಗಿದೆ। ಇದರಲ್ಲಿ ಮತ್ತೆ ಗಡುವು ಹಾಕದೆ ಉದ್ಯೋಗ ಕಲ್ಪಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದ್ರು। ಇನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಶಾಂತ್, ಸಂದೇಶ್, ಮನೋಜ್, ನಿತೇಶ್, ವಿಶಾಲಾಕ್ಷಿ, ಚಂದ್ರಿಕಾ ಉಪಸ್ಥಿತರಿದ್ರು। ಡಿವಿಷನ್ ಡಿಸಿ, ಅದೇ ರೀತಿ ಗೇಮ್ ಕಂಪನಿಯ ಸಿಇಒ ಚೇರ್ಮನ್, ಅದೇ ರೀತಿ ಜಿಲ್ಲಾಧಿಕಾರಿಗಳೊಂದಿಗೆ ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಭೆಯನ್ನ ಏರ್ಪಡಿಸಿದ್ದಾರೆ। ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಇಷ್ಟೇ, ಈ ನಾಳೆ ನಡೆಯುವಂತಹ ಸಭೆಯಲ್ಲಿ ಯಾವುದೇ ಗಡುವನ್ನು ವಿಸ್ತರಿಸಬಾರದು। ನಮಗೆ ವಿಶ್ವಾಸ ಇದೆ, ಈ ಸ್ಥಳೀಯವಾಗಿ ಜನರಿಂದ ಪಡೆದುಕೊಂಡಂತಹ ಭೂಮಿಗೆ ತಕ್ಕುದಾದ ಉದ್ಯೋಗವನ್ನು, ಹಕ್ಕನ್ನು ಆ ಜನರಿಗೆ ಜಿಲ್ಲಾಡಳಿತ ಕೊಡಬೇಕು। ಎಸ್ಇಜೆಡ್ನವರು ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕು, ಅದೇ ರೀತಿ ಗೇಲ್ನವರು ಸಹ ಇದಕ್ಕೆ ಪೂರಕವಾಗಿ ಸ್ಪಂದಿಸಿ ಸ್ಥಳೀಯ